Hi, good morning friends. Today, new topic, people who help us. Andre, namge illiruvanta kelavan pictures galide alva, ill kelobrella janagalidare. Ee janagalinda namge enella help agutte, enella sahaya agutte. ನಮ್ಗೆ ನಾವಷ್ಟೇ ಜೀವನ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ನಮ್ಗೆ ಯಾರೆಲ್ಲ ಬೇಕೋ, ಸ್ಕೂಲಿಗೆ ಹೋದ್ರೆ ಟೀಚರ್ ಬೇಕು, ಗದ್ದೆಯಲ್ಲಿ ಫಾರ್ಮರ್ ಬೇಕು, ಬಟ್ಟೆ ಹೊಲಿಲಿಕ್ಕೆ ಟೈಲರ್ ಬೇಕು ಅಲ್ವಾ, ಮತ್ತೆ ಬಾರ್ಬರ್ ಬೇಕು ಕಟಿಂಗ್ ಮಾಡ್ಲಿಕ್ಕೆ, ಪೋಸ್ಟ್ಮ್ಯಾನ್ ಬೇಕು ಅಲ್ವಾ, ಪ್ರತಿನಿತ್ಯ ನಮ್ಗೆ ಹಾಲ್ ಕೊಡ್ಲಿಕ್ಕೆ ಮಿಲ್ಕ್ ಮ್ಯಾನ್ ಬೇಕು. ಈ ರೀತಿ ನಮ್ಗೆ ಪ್ರತಿನಿತ್ಯ ಜೀವನದಲ್ಲಿ ನಮ್ಗೆ ತುಂಬಾ ಜನಗಳ ಸಹಾಯ ಬೇಕು, ಹೆಲ್ಪ್ ಬೇಕು. ಹಾಗಿದ್ರೆ ಯಾವೆಲ್ಲ ರೀತಿಯ ಜನಗಳು ಇರ್ತಾರೆ, ಅವರಿಂದ ನಮ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಇವತ್ ನಾವು ನೋಡ್ತಾ ಹೋಗೋಣ. ಎಸ್, ಫಸ್ಟ್ ಒನ್ ಇಸ್ ಫಾರ್ಮರ್. FARMER. ಫಾರ್ಮರ್, ಫಾರ್ಮರ್ ಅಂದ್ರೆ ರೈತ. ಅವ್ರೇನ್ ಮಾಡ್ತಾರೆ ಹೇಳಿ? ಹಾಗಿದ್ರೆ ಗದ್ದೆಯಲ್ಲಿ ನೇಗ್ಲು ಹೂಡ್ತಾರೆ, ಮತ್ತೆ ಅಲ್ಲಿಂದ ನಮ್ಗೆ ಬೆಳೆಗಳನ್ನೆಲ್ಲ ಬೆಳೀತಾರೆ. ಫಾರ್ಮರ್ ರೈತ, FARMER. ಫಾರ್ಮರ್ ಇವ್ರೇನ್ ಮಾಡ್ತಾರೆ ಅಂದ್ರೆ PLOUGHS, ಫ್ಲಗ್ಸ್ ದ ಫೀಲ್ಡ್ ಅಂಡ್ ಗ್ರೋಸ್ ಕ್ರಾಪ್ಸ್. ಅಂದ್ರೆ ನೇಗಿಲನ್ನ ಉಳ್ತಾರೆ, ನಂತರದಲ್ಲಿ ಬೆಳೆಗಳನ್ನ ಬೆಳೀತಾರೆ. ಯಾರು? ಫಾರ್ಮರ್, ರೈತ. ಓಕೆ, ನೆಕ್ಸ್ಟ್ ಟೈಲರ್, TAILOR. ಟೈಲರ್, ಟೈಲರ್ ಕೆಲಸ ಏನ್? ಹಾಗಿದ್ರೆ ಟೈಲರ್ ಏನ್ ಕೆಲಸ ಮಾಡ್ತಾರೆ? ಬಟ್ಟೆ ಹೊಲಿತಾರೆ. ಸ್ಟಿಚಸ್ ಕ್ಲಾತ್ಸ್, STITCHESCLOTHES. ಕ್ಲಾತ್ಸ್, ಸ್ಟಿಚಸ್ ಕ್ಲಾತ್ಸ್, ಬಟ್ಟೆಗಳನ್ನ ಹೊಲಿಯುವಂಥದ್ದು. ನಮಗ್ ಬೇಕು ಯೂನಿಫಾರ್ಮ್ ಹೊಲಿಸ್ಕೊಳ್ಳಿಕ್ಕೆ, ನಮ್ಗೆ ಹೊಸ ಡ್ರೆಸ್ ಗಳನ್ನೆಲ್ಲ ಹೊಲಿಲಿಕ್ಕೆ ಯಾರ್ ಬೇಕು ನಮ್ಗೆ? ಟೈಲರ್, ನಮ್ಗೆ ಟೈಲರ್ನ ಹೆಲ್ಪ್ ಬೇಕು. ಹೌದಾ? ನೆಕ್ಸ್ಟ್ ಪೋರ್ಟರ್, PORTER. ಪೋರ್ಟರ್, ಈ ಪೋರ್ಟರ್ ಎದಕ್ ಹೆಲ್ಪ್ ಆಗ್ತಾರ ಗೊತ್ತಾ ನಮ್ಗೆ? ಕ್ಯಾರೀಸ್ ಲಗೇಜ್. ಈಗ ನಾವು ರೈಲ್ವೆ ಎಲ್ಲೋ ಟ್ರೈನಿಗ್ ಹೋಗಿರ್ತೀವಿ, ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಬರುವಾಗ ತುಂಬಾ ಲಗೇಜ್ ಇದ್ರೆ, ತುಂಬಾ ಸಾಮಾನ್ಗಳಿದ್ರೆ, ಅವುಗಳನ್ನೆಲ್ಲ ಕ್ಯಾರೀಸ್ ಮಾಡ್ಲಿಕ್ಕೆ, ಆ ಸಾಮಾನ್ಗಳನ್ನೆಲ್ಲ ಒಬ್ರಿಗೆ ತರ್ಲಿಕ್ಕೆ ಆಗಲ್ಲ, ತುಂಬಾ ಇರುತ್ತಲ್ವಾ, ಅವಾಗ ಆ ಲಗೇಜ್ ಗಳನ್ನೆಲ್ಲ ಆ ಬಸ್ ಸ್ಟಾಪ್ ಇಂದನೋ ಅಥವಾ ರೈಲ್ವೆ ಸ್ಟೇಷನ್ ಇಂದನೋ ನಮ್ಗೆ ಆಟೋವರೆಗೂ ಅಥವಾ ನಮ್ ಮನೆವರೆಗೂ ನಮ್ಗೆ ಅವ್ರು ಏನ್ ಮಾಡ್ತಾರೆ? ಕ್ಯಾರೀಸ್ ಮಾಡ್ತಾರೆ, ತಂದು ಕೊಡ್ತಾರೆ. ಅವ್ರಿಗೆ ನಾವೇನ್ ಹೇಳ್ತೀವಿ? ಪೋರ್ಟರ್. ಅಂದ್ರೆ ಪೋರ್ಟರ್ ಅಂದ್ರೆ ಏನ್ ಗೊತ್ತಾ? ಕೂಲಿ ಆಳು ಅಂತ ಹೇಳ್ತೀವಿ. ಅವ್ರು ನಮ್ಗೆ ಈ ರೀತಿ ಹೆಲ್ಪ್ ಮಾಡ್ತಾರೆ. ತುಂಬಾ ಲಗೇಜ್ ಇದ್ದಾಗ ನಾವ್ ಮಾತ್ರ ತರ್ಲಿಕ್ ಆಗ್ತದ? ಆಗಲ್ಲ. ಹಾಗಾಗಿ ನಮ್ಗಲ್ಲಿ ಯಾರ ಸಹಾಯ ಬೇಕು? ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ? ಪೋರ್ಟರ್ ನಮ್ಗೆ ಏನ್ ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪೋರ್ಟರ್. ಪೋರ್ಟರ್ ಮೀನ್ಸ್ ಮಡಿಕೆ ಮಾಡೋರು ನೋಡ್ರಿ, PORTER. ಪೋರ್ಟರ್ ಅವ್ರ ಕೆಲಸ ಏನ್ ಗೊತ್ತಾ? ನಾವೆಲ್ಲ ಅಡಿಗೆ ಮಾಡ್ಲಿಕ್ಕೆ ನೋಡ್ರಿ, ಮೇಕ್ಸ್ ಕುಕ್ಕಿಂಗ್ ಪಾಟ್ಸ್. ನಾವು ಅಡಿಗೆ ಮಾಡ್ಲಿಕ್ಕೆ, ನೀರ್ ತುಂಬಿಡ್ಲಿಕ್ಕೆ, ಬಿಸಿ ನೀರ್ ಕಾಸ್ಲಿಕ್ಕೆ ಈ ಪಾಟರ್ ಕೆಲ್ಸ ಏನು? ಪಾಟ್ ಗಳನ್ನ ತಯಾರ್ ಮಾಡುವಂತದ್ದು. ಇವ್ರ ಕೆಲ್ಸ ಏನು? ಪಾಟರ್ ಇಂದು ಪಾಟ್ ಗಳನ್ನ ರೆಡಿ ಮಾಡುವಂತದ್ದು ಈ ಪಾಟರ್ ಕೆಲ್ಸ ಆಗಿರುತ್ತೆ. ಇವರಿಗೆ ಕುಂಬಾರ ಅಂತ ಹೇಳ್ತೀವಿ, ಅಥವಾ ಮಡಿಕೆ ಮಾಡೋರು ಅಂತ ಸಹ ನಾವು ಹೇಳ್ತೀವಿ ಅಲ್ವಾ. ನೆಕ್ಸ್ಟ್ ಕೋಬ್ಲರ್, COBBLER. ಕೋಬ್ಲರ್ ಅಂದ್ರೆ ಚಮ್ಮಾರ. ನಮ್ಗೆ ಸ್ವಲ್ಪ ಏನೋ ಸ್ಲಿಪ್ಪರ್ ಹರಿದೋಗಿರುತ್ತೆ ಅಥವಾ ಕಟ್ ಆಗಿರುತ್ತೆ, ಅದನ್ನ ನೀಟಾಗಿ ಸ್ಟಿಚ್ ಮಾಡಿ ಪಾಲಿಶ್ ಮಾಡಿ ಕೊಡೋರು ಯಾರು? ಈ ಕೋಬ್ಲರ್, COBBLER. MEND means
ಶೂಸ್, ನಮ್ ಶೂ ಇರ್ಲಿ, ಸ್ಲಿಪ್ಪರ್ಸ್ ಇರ್ಲಿ, ಅದನ್ನ ನೀಟಾಗಿ ಅಲ್ವಾ ಸ್ಟಿಚ್ ಮಾಡಿ ಪಾಲಿಶ್ ಮಾಡಿ ನಮ್ಗೆ ಯಾರು ಕೊಡ್ತಾರೆ, ಈ ಕೋಬ್ಲರು ರೆಡಿ ಮಾಡ್ಕೊಡ್ತಾರೆ, ಈ ಚಮ್ಮಾರ ರೆಡಿ ಮಾಡ್ಕೊಡ್ತಾರೆ. ನಮ್ಗೆ ಈ ರೀತಿ ಸಹ ಹೆಲ್ಪ್ ಮಾಡ್ಲಿಕ್ಕೆ ಈ ಕೋಬ್ಲರ್ ಬೇಕು. ನೆಕ್ಸ್ಟ್ ಮೆಸನ್, ಎಂ ಎ ಎಸ್ ಓ ಎನ್, ಮೆಸನ್. ಮೆಸನ್ ಅಂದ್ರೆ ಮನೆ ಕಟ್ಟೋರು ಅಲ್ವಾ. ನೋಡ್ರಲ್ಲಿ ಬಿ ಯು ಐ ಎಲ್ ಡಿ ಎಸ್, ಬಿಲ್ಸ್ ಬಿಲ್ಡಿಂಗ್. ಈ ಮೆಸನ್ ಏನಿದಾರಲ್ಲ ಇವ್ರೇನ್ ಮಾಡ್ತಾರೆ, ಗಾರೆ ಕೆಲ್ಸ ಅಂತ ಹೇಳ್ತೀವಲ್ವಾ, ಗಾರೆ ಕೆಲ್ಸ ಮಾಡೋರು ಅಂತ ಹೇಳ್ತೀವಿ. ಆ ಗಾರೆ ಕೆಲ್ಸ ಮಾಡೋರು ನಮ್ಗೆ ಮನೆ ಕಟ್ಕೊಡ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಕೊಡ್ತಾರೆ. ನಾವೆಲ್ಲ ವಾಸ ಮಾಡ್ಲಿಕ್ಕೆ ಏನ್ ಬೇಕು, ಮನೆ ಬೇಕು. ಹಾಗಿದ್ರೆ ನಮ್ಗೆ ಈ ಮೆಸನ್ ಅವರ ಹೆಲ್ಪ್ ಬೇಕು ಬೇಡವೋ? ಬೇಕು. ನಾವೇ ಮನೆ ಕಟ್ಲಿಕ್ಕೆ ಆಗ್ತದ? ಇಲ್ಲ, ಈ ಮೆಸನ್ ಅವ್ರು ಬಂದು ನಮ್ಗೆ ಮನೆ ಕಟ್ಕೊಡ್ತಾರೆ. ಹಾಗಾಗಿ ಈ ಮೆಸನ್ ಅವ್ರ ಹೆಲ್ಪ್ ಸಹ ನಮ್ಗೆ ಬೇಕು. ನೆಕ್ಸ್ಟ್ ಸ್ವೀಪರ್, ಎಸ್ ಡಬ್ಲ್ಯೂ ಇ ಪಿಇ ಆರ್, ಸ್ವೀಪರ್. ಕೀಪ್ ದ ಪ್ಲೇಸ್ ಕ್ಲೀನ್. ನೋಡ್ರಿ, ಸ್ವೀಪರ್ ಅಂದ್ರೆ ಕಸ ಗುಡಿಸ್ತಾರಲ್ವಾ, ರೋಡ್ ಸೈಡ್ ಎಲ್ಲ ಕಸ ಗುಡಿಸ್ತಿರ್ತಾರೆ. ತುಂಬಾ ಜನಗಳು ಓಡಾಡುವಂತ ಜಾಗದಲ್ಲಿ, ರೋಡ್ ಸೈಡ್ ಅಲ್ಲಿ, ರೋಡ್ ಅಲ್ಲೆಲ್ಲ, ಬಸ್ ಸ್ಟ್ಯಾಂಡ್ ಗಳಲ್ಲೆಲ್ಲ ಕಸ ಬಿದ್ದಿರುತ್ತೆ. ದೊಡ್ಡ ದೊಡ್ಡ ಕೋಲ್ಗಳನ್ನ ಹಿಡ್ಕೊಂಡು ಪ್ರತಿದಿನ ಬೆಳಗಿನ ಜಾವ ಕ್ಲೀನ್ ಮಾಡ್ತಾರಲ್ವಾ, ಕಸ ಗುಡಿಸ್ತಾರಲ್ವಾ, ಅವ್ರಿಗೆ ನಾವೇನ್ ಹೇಳ್ತೀವಿ, ಸ್ವೀಪರ್ ಅಂತ ಹೇಳ್ತೀವಿ. ಇವ್ರ ಹೆಲ್ಪ್ ಬೇಕೋ ಬೇಡವೋ? ಬೇಕು. ಇವ್ರು ಒಂದು ದಿನ ಸ್ವೀಪರು ಕಸ ಗುಡಿಸ್ಲಿಲ್ಲ, ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಮ್ಗೇನಾಗಿರುತ್ತೆ, ತುಂಬಾ ಗಲೀಜ ಕಾಣಿಸುತ್ತೆ. ನಮ್ ಊರ್ ಇರ್ಬೋದು, ನಮ್ ಏರಿಯಾ ಇರ್ಬೋದು, ಮನೆ ಹತ್ರ ಇರ್ಬೋದು, ರೋಡ್ ಸೈಡ್ ಎಲ್ಲ ಕ್ಲೀನ್ ಮಾಡೋರ್ಯಾರು? ಈ ಸ್ವೀಪರ್. ಸ್ವೀಪರ್ ನಮ್ಗೆ ಹೆಲ್ಪ್ ಆಯ್ತೋ ಇಲ್ಲೋ? ಇದೆ, ಈ ಸ್ವೀಪರ್ ಸಹ ನಮ್ಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಬಾರ್ಬರ್. ಬಾರ್ಬರ್ ಅಂದ್ರೆ ಯಾರು? ಹಾ, ಕಟಿಂಗ್ ಮಾಡೋರು. ಇವರಿಗೆ ಕ್ಷೌರಿಕ ಅಂತ ಹೇಳ್ತೀವಿ ನಾವು ಅಲ್ವಾ, ಕಟಿಂಗ್ ಮಾಡೋರು. ನಮ್ಗೆ ನೋಡ್ರಿ, ಬಾಯ್ಸ್ ಎಲ್ಲ ಕಟಿಂಗ್ ಮಾಡಿಸ್ಕೊಳ್ದೆ ಇರ್ಲಿಕ್ಕೆ ಆಗ್ತದ? ಇಲ್ಲ, ಅವರು ಕಟಿಂಗ್ ಮಾಡ್ಕೊಳ್ಳೇಬೇಕು. ಹಾಗಿದ್ರೆ ಇವ್ರ ಹೆಲ್ಪ್ ಬೇಕು ಬೇಡ ನಮ್ಗೆ? ಬೇಕು. ಬಿ ಎ ಆರ್ ಬಿಇ ಆರ್, ಬಾರ್ಬರ್ ಕಟ್ಸ್ ಅವರ್ ಹೇರ್. ಇವ್ರೇನ್ ಮಾಡ್ತಾರೆ, ಕ್ಷೌರಿಕರು, ನಮ್ ಕೂದಲುಗಳನ್ನ ಕಟ್ ಮಾಡ್ತಾರೆ, ನೀಟಾಗಿ ಚಂದ ಮಾಡಿ ಕಟ್ ಮಾಡಿ ನಮ್ಗೆ ಕಳಿಸ್ತಾರೆ. ಬಾರ್ಬರ್ ಸಹ ನಮ್ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಡ್ರೈವರ್, ಡಿ ಆರ್ ಐ ವಿಇ ಆರ್, ಡ್ರೈವರ್. ಡ್ರೈವ್ಸ್ ವೆಹಿಕಲ್ಸ್. ಇವ್ರೇನ್ ಮಾಡ್ತಾರೆ, ವೆಹಿಕಲ್ ಗಳನ್ನ, ವಾಹನಗಳನ್ನ ಡ್ರೈವ್ ಮಾಡ್ತಾರೆ. ನಮ್ಗೆ ಒಂದೂರಿಂದ ಇನ್ನೊಂದೂರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಬಸ್ ಅಲ್ಲೆಲ್ಲ ಹೋಗುವಾಗ ನಮ್ಗೆ ಹೆಲ್ಪ್ ಮಾಡುವಂತಾರೆ ಯಾರು? ಹಾ, ಡ್ರೈವರ್. ಹಾಗಿದ್ರೆ ಡ್ರೈವರ್ ಸಹ ನಮ್ಗೆ ಹೆಲ್ಪ್ ಬೇಕು. ನೋಡ್ರಿ, ನಮ್ಗೆ ಫಾರ್ಮರ್ ಬೇಕು, ಟೈಲರ್ಗಳು ಬೇಕು, ನೆಕ್ಸ್ಟ್ ನಮ್ಗೆ ಪೋರ್ಟರ್ ಬೇಕು, ಪಾಟರ್ ಬೇಕು, ಮತ್ತೆ ಕೋಬ್ಲರ್ ಬೇಕು. ನೆಕ್ಸ್ಟ್ ನಮ್ ಮತ್ತೆ ಬೇಕು, ಮೆಸನ್ ಅವ್ರ ಬೇಕು, ಸ್ವೀಪರ್ ಬೇಕು, ಬಾರ್ಬರ್ ಬೇಕು, ಡ್ರೈವರ್ ಸಹ ಬೇಕು. ಈ ಇಷ್ಟು ಜನ ಎಲ್ಲ ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರಲ್ವಾ, ಹಾಗಿದ್ರೆ ಅದು ಅವರ ವೃತ್ತಿ ಆಗಿರುತ್ತೆ, ಅವ್ರ ಡ್ಯೂಟಿ ಆಗಿರುತ್ತೆ, ಅದು ಅವ್ರ ಕೆಲ್ಸ ಆಗಿರುತ್ತೆ. ಇಷ್ಟು ಜನ ನಮ್ಗೆ ತುಂಬಾ ರೀತಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅವ್ರು ನಮ್ಗೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂತ ನೋಡೋಣವಾ. ಬನ್ನಿ ಹಾಗಾದ್ರೆ. ಎಸ್, ನೆಕ್ಸ್ಟ್ ಒನ್ ಪೋಸ್ಟ್ ಮ್ಯಾನ್. ಪೋಸ್ಟ್ ಮ್ಯಾನ್ ಅಂದ್ರೆ ಯಾರು? ಆ, ಅಂಚೆ ಮಾಮ ಅಂತ ಹೇಳ್ತೀವಲ್ಲ, ಪಿ ಒ ಎಸ್ ಇ ಎಂ ಎ ಎನ್, ಪೋಸ್ಟ್ ಮ್ಯಾನ್. ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾರೆ ಅಂದ್ರೆ, ಬ್ರಿಂಗ್ಸ್ ಲೆಟರ್ಸ್. ನಮ್ ಮನೆಗೆ ಏನೋ ಒಂದ್ ಲೆಟರ್ ಬಂದಿರುತ್ತೆ, ಪೋಸ್ಟ್ ಬಂದಿರುತ್ತೆ, ಆ ಪೋಸ್ಟ್ ಅನ್ನ ನಮ್ಗೆ ಯಾರು ತಂದ್ಕೊಡ್ತಾರೆ? ಈ ಪೋಸ್ಟ್ ಮ್ಯಾನ್ ತಂದ್ಕೊಡ್ತಾರೆ, ಅಂಚೆಯವರು ತಂದ್ಕೊಡ್ತಾರೆ ನಮ್ಗೆ ಅಲ್ವಾ. ಈ ನಮ್ ಮನೆಗ್ ಲೆಟರ್ ಬಂದಿದೆ ಅಂತ ನಮಗ್ ಗೊತ್ತೇ ಆಗಲ್ಲ. ನಮಗ್ ಗೊತ್ತಾಗಿಲ್ಲ ಅಂದ್ರೆ ನಮಗ್ ತಂದ್ಕೊಡೋರು ಯಾರು? ಹಾಗಿದ್ರೆ ನಮ್ ಮನೆಗ್ ಲೆಟರ್ ಬಂದಿದೆ, ತಗೊಳ್ಳಿ ಪೋಸ್ಟ್ ಪೋಸ್ಟ್ ಅಂತ ಹೇಳಿ ನಮ್ಗೆಲ್ಲ ತಂದ್ಕೊಡೋರು ಯಾರು?
ಯಾರು ಇರಲ್ಲ ಅಲ್ವಾ. ಹಾಗಾದ್ರೆ ಈ ಪೋಸ್ಟ್ ಮ್ಯಾನ್ ನಮ್ಗಿರ್ಲಿಲ್ಲ ಅಂದ್ರೆ, ಇವ್ರ ಹೆಲ್ಪ್ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗುತ್ತಾ ಲೆಟ್ರ್ ಬಂದಿದೆ ನಾವು ಹೋಗಿ ತರಬೇಕು ಅಂತ? ಇಲ್ಲ, ಈ ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾರೆ ಅಂದ್ರೆ, ನಿಮ್ ಮನೆಗೆ ಲೆಟ್ರ್ ಬಂದಿದೆ ಅಂತ ನಮ್ಮ ಅಡ್ರೆಸ್ ಅನ್ನ ಕಂಡು ಹಿಡಿದು ಇಂತಲ್ಲಿ ಇದಾರೆ, ಈ ಈ ಪ್ಲೇಸ್ ಅಲ್ಲಿ ಇದಾರೆ, ಈ ಅಡ್ರೆಸ್ ಅಲ್ಲಿ ಇದಾರೆ ಅಂತ ಹುಡುಕಿ ನಮಗೆ ಲೆಟರ್ ಗಳನ್ನ ತಗೊಂಬಂದ್ ಕೊಡ್ತಾರೆ. ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ಲೆಟರ್ಸ್. ನಮ್ಮ ಪೋಸ್ಟ್ ಮ್ಯಾನ್ ಹೆಲ್ಪ್ ಮಾಡ್ತಾರೆ ಇಲ್ಲ? ಮಾಡ್ತಾರೆ. ನೆಕ್ಸ್ಟ್ ಸೋಲ್ಜರ್, ಎಸ್ ಓ ಎಲ್ ಡಿ ಐ ಇ ಆರ್ ಸೋಲ್ಜರ್ಸ್. ಇವರೆಲ್ಲ ಎದಕ್ ಬೇಕು ನಮ್ಗೆ? ಹಾ, ಸೈನಿಕರು. ಸೋಲ್ಜರ್ ಅಂದ್ರೆ ಸೈನಿಕರು. ಇವರೆಲ್ಲ ಎಲ್ಲಿರ್ತಾರೆ? ಆ, ನಮ್ ದೇಶದ ಗಡಿ ಭಾಗದಲ್ಲಿ ಬಾರ್ಡರ್ ಅಲ್ಲಿ ಇರ್ತಾರೆ. ಆ ಬಾರ್ಡರ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಬೇರೆ ದೇಶದವರು ನಮಗೆಲ್ಲ ನಮ್ ದೇಶದೊಳಗ್ ಬರ್ಬಾರ್ದು, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ, ನಮ್ ದೇಶದ ರಕ್ಷಣೆ ಮಾಡ್ಲಿಕ್ಕೆ ಯಾರ್ ಬೇಕ್ ನಮ್ಗೆ? ಯೋಧರ್ ಬೇಕು, ಸೋಲ್ಜರ್ಸ್ ಬೇಕು. ನೋಡ್ರಿಲ್ಲಿ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ನಮ್ಗೆ ಕಂಟ್ರಿ, ನಮ್ ದೇಶವನ್ನ ಗಾರ್ಡ್ಸ್ ಮಾಡ್ತಾರೆ. GUARDS ಗಾರ್ಡ್ಸ್ ಅವರ್ ಕಂಟ್ರಿ. ನಮ್ ದೇಶವನ್ನ ಕಾಯ್ತಾರೆ. ಯಾಕೆ? ಬೇರೆಯವರೆಲ್ಲ ನಮ್ ದೇಶದೊಳಗ್ ಬರ್ಬಾರ್ದು ಅಂತ ಹೇಳಿ ಇವ್ರೇನ್ ಮಾಡ್ತಾರೆ? ಗಾರ್ಡ್ ಮಾಡ್ತಾರೆ, ಕಾಯ್ತಾ ಇರ್ತಾರೆ. ನಮ್ ದೇಶದ ಗಡಿ ಭಾಗದ ತುದಿಯಲ್ಲೆಲ್ಲ ಕೂತು ಗನ್ ಹಿಡ್ಕೊಂಡು, ದೊಡ್ಡ ದೊಡ್ಡ ಬಂದೂಕುಗಳನ್ನ ಹಿಡ್ಕೊಂಡು ಇವ್ರೇನ್ ಮಾಡ್ತಾ ಇರ್ತಾರೆ? ಕಾಯ್ತಾರೆ ಅಲ್ವಾ? ಸೋಲ್ಜರ್ಸ್, ಸೈನಿಕರು. ನೆಕ್ಸ್ಟ್ ಡಾಕ್ಟರ್. ಡಾಕ್ಟರ್ ಯಾಕ್ ಬೇಕು ನಮ್ಗೆ? ಯಾಕ್ ಬೇಕು? ಹಾ, ನಮ್ಗೇನಾದ್ರೂ ಕಾಯಿಲೆ ಬಂದಾಗ, ಯಾವಾಗ ನಮ್ಗೆ ಕಾಯಿಲೆ ಬಂದಾಗ ಏನನ್ನ ಕ್ಯೂರ್ ಮಾಡ್ಲಿಕ್ ಬೇಕಿವ್ರೆಲ್ಲ? ರೋಗ, ಅದೇ ನಮ್ಗೆ ಕಾಯಿಲೆಗಳು ರೋಗಗಳು ಬಂದಾಗ ಕ್ಯೂರ್ ಮಾಡ್ಲಿಕ್ ನಮ್ಗೆ ಯಾರು ಬೇಕು? ಡಾಕ್ಟರ್ ಬೇಕು. ಹಾಗಿದ್ರೆ DOCTOR ಡಾಕ್ಟರ್ ಕ್ಯೂರ್ಸ್ ಅವರ್ ಡಿಸೀಸಸ್ ಅಲ್ವಾ? ನಮ್ಗೆ ಏನಾದ್ರೂ ರೋಗಗಳು ಬಂದಾಗ, ಡಿಸೀಸ್ ಬಂದಾಗ ನಮ್ಗೆ ಯಾರು ಬೇಕು? ಇವುಗಳನ್ನ ಎಲ್ಲ ನಮ್ಗೆ ಕ್ಯೂರ್ ಮಾಡ್ಲಿಕ್ಕೆ ಡಾಕ್ಟರ್ ಬೇಕು ಅಲ್ವಾ? ಜ್ವರ, ಕೆಮ್ಮು, ಶೀತ ಈ ರೀತಿ ಎಲ್ಲ ಆದಾಗ ನಮ್ಗೆ ಟ್ರೀಟ್ಮೆಂಟ್ ಮಾಡೋರು ಯಾರು? ಡಾಕ್ಟರ್. DOCTOR ಡಾಕ್ಟರ್. ಡಾಕ್ಟರ್ ಏನ್ ಹೇಳ್ತೀವಿ? ವೈದ್ಯರು ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರತಿನಿತ್ಯ ನಮ್ಗೇನ್ ಬೇಕು? ಹಾ, ಕುಡಿಲಿಕ್ಕೆ ಹಾಲ್ ಬೇಕು, ಕಾಫಿ ಟೀ ಮಾಡ್ಲಿಕ್ಕೆ ಹಾಲ್ ಬೇಕು. ಹಾಗಿದ್ರೆ ಹಾಲನ್ನ ತಂದ್ ಕೊಡೋರು ಯಾರು? ಮಿಲ್ಕ್ ಮ್ಯಾನ್. MILKMAN ಮಿಲ್ಕ್ ಮ್ಯಾನ್ ಬ್ರಿಂಗ್ಸ್ ಮಿಲ್ಕ್. ಹಾಗಿದ್ರೆ ಈ ಹಾಲು, ಹಾಲಿನವರು ಏನ್ ತಂದ್ಕೊಡ್ತಾರೆ ನಮ್ಗೆ? ಪ್ರತಿನಿತ್ಯ ಹಾಲನ್ನ ತಂದ್ಕೊಡ್ತಾರೆ ಅಲ್ವಾ? ಹಾಗಿದ್ರೆ ನಮ್ಗೆ ಹಾಲು ತಂದ್ ಕೊಡ್ಲಿಕ್ಕೆ ಇವರೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾರೆ ಇಲ್ಲ? ಹೆಲ್ಪ್ ಮಾಡ್ತಾರೆ. ನೋಡ್ರಿ, ನಮ್ಗೆ ಎಷ್ಟೊಂದು ಜನ ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆಲ್ಲ ಇರ್ತಾರೆ ಅಂತ ಹೇಳಿ ಅಲ್ವಾ? ಎಸ್. ನೆಕ್ಸ್ಟ್ ಒನ್ ಕಾರ್ಪೆಂಟರ್, CARPENTER ಕಾರ್ಪೆಂಟರ್. ಕಾರ್ಪೆಂಟರ್ ಅಂದ್ರೆ ಬಡಿಗೆ ಕೆಲಸ ಮಾಡೋರು ಅಂತ. ಅಂದ್ರೆ ಇವ್ರು ಏನೆಲ್ಲ ತಯಾರಿಸ್ತಾರೆ ಗೊತ್ತಾ ನಮ್ಗೆ? ಚೇರ್, ಟೇಬಲ್, ಡೈನಿಂಗ್ ಟೇಬಲ್, ಸ್ಟಡಿ ಚೇರ್, ಸೋಫಾ, ಸ್ಟ್ಯಾಂಡ್ ಅಲ್ವಾ? ಈ ರೀತಿಯ ಫರ್ನಿಚರ್, ಈ ರೀತಿ ವುಡ್ ಅಂದ್ರೆ ಕಟ್ಟಿಗೆಯಿಂದ ಏನೆಲ್ಲ ಸಾಮಾನುಗಳನ್ನ ಮಾಡ್ತಾರಲ್ವಾ, ಅವ್ರಿಗೆ ನಾವೇನ್ ಹೇಳ್ತೀವಿ? ಕಾರ್ಪೆಂಟರ್ ಅಂತ ಹೇಳ್ತೀವಿ. ಅದ ಅವರಿಗೆ ಬಡಿಗ ಅಂತ ಹೇಳ್ತೀವಿ. MAKES ಮೇಕ್ಸ್ ಫರ್ನಿಚರ್ಸ್. ಫರ್ನಿಚರ್ಸ್ ಅಂದ್ರೆ ಪೀಠೋಪಕರಣಗಳು, ಟೇಬಲ್ ಮತ್ತೆ ಚೇರ್, ಸೋಫಾ, ಟಿವಿ ಸ್ಟ್ಯಾಂಡ್ ಅಲ್ವಾ? ಈ ರೀತಿ ವುಡ್ ಅಲ್ಲಿ ಮಾಡುವಂತ ಎಲ್ಲ ಸಾಮಾನುಗಳಿಗೆ ಏನ್ ಹೇಳ್ತೀವಿ ನಾವು? ಫರ್ನಿಚರ್ಸ್ ಅಂತ ಹೇಳ್ತೀವಿ. ನಮ್ಗೆ ಮಾಡ್ಲಿಕ್ ಬರ್ತದ? ಇಲ್ಲ. ಆ ಕಾರ್ಪೆಂಟರ್ ಬಂದು ನಮ್ಗೆ ಈ ರೀತಿ ನಮ್ಗೆ ಏನೆಲ್ಲ ಬೇಕೋ ಆ ವಸ್ತುಗಳನ್ನ ರೆಡಿ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಫೈರ್ ಮ್ಯಾನ್, FIRE MAN ಫೈರ್ ಮ್ಯಾನ್. ಫೈರ್ ಮ್ಯಾನ್ ಆಗ್ಬೇಕು? ಹಾ, ಅನಿವಾರ್ಯಕ್ಕೆ ಅಕಸ್ಮಾತ್ ಆಗಿ ಎಲ್ಲರೂ ಜೋರ ಬೆಂಕಿ ಹತ್ತಿದಾಗ
ಅಪ್ಪ ಜೋರು ನಮ್ಗೆ ಯಾವಾಗ ಜಾಸ್ತಿ ಬೆಂಕಿ ಹತ್ತಿದಾಗ ನಮ್ಗೆ ಯಾರು ಬೇಕು? ಫೈರ್ ಮ್ಯಾನ್ ಬೇಕು. ಏನಕ್ಕೆ? ಬೆಂಕಿ ಆರಿಸ್ಲಿಕ್ಕೆ. ಪಿ ಯು ಟಿ ಎಸ್ ಪುಟ್ಸ್ ಓ ಎಫ್ ಎಫ್ ಆಫ್ ಎಫ್ ಐ ಆರ್ ಇ ಫೈರ್. ಫೈರ್ ಅಂದ್ರೆ ಬೆಂಕಿ. ಈ ಬೆಂಕಿಯನ್ನ ಆರಿಸ್ಲಿಕ್ಕೆ ನಮ್ಗೆ ಯಾರು ಬೇಕು? ಫೈರ್ ಮ್ಯಾನ್ ಬೇಕು. ಓಕೆ, ನೆಕ್ಸ್ಟ್ ನರ್ಸ್. ಎನ್ ಯು ಆರ್ ಎಸ್ ಇ ನರ್ಸ್. ಈ ನರ್ಸ್ ನಮ್ಗೆಲ್ಲಿ ಸಿಗ್ತಾರೆ ನೋಡ್ಲಿಕ್ಕೆ? ಹಾಸ್ಪಿಟಲ್ಗಳಲ್ಲಿ. ಇವ್ರೇನ್ ಮಾಡ್ತಾರೆ? ನಮ್ಗೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬನ್ನಿ, ನಿಮ್ಗೇನಾಗಿದೆ, ಯಾಕೆ ಅಂತ ಕೇಳ್ತಾರೆ. ನಮ್ಗೆಲ್ಲ ಒಂದ್ ಸ್ಲಿಪ್ ಕೊಡ್ತಾರೆ ಅಲ್ವಾ. ಮತ್ತೆ ಡಾಕ್ಟರ್ಸ್ ನಮ್ಗೆಲ್ಲ ಏನಾಗಿದೆ ಅಂತ ನೋಡಿ, ನಮ್ಗೇನ್ ಕಾಯಿಲೆ ಇದೆ ಅಂತ ನೋಡಿ ಡಾಕ್ಟರ್ ಹೇಳಿದ ನಂತರ ನಮ್ಗೆ ಇವ್ರು ಏನ್ ಮಾಡ್ತಾರೆ? ನರ್ಸ್ ಮೆಡಿಸಿನ್ಸ್ ಕೊಡ್ತಾರೆ. ಗಿವ್ಸ್ ಅಸ್ ಮೆಡಿಸಿನ್ಸ್. ನರ್ಸ್ ಏನ್ ಮಾಡ್ತಾರೆ? ನಮ್ಗೆ ಮೆಡಿಸಿನ್ಸ್ ಕೊಡ್ತಾರೆ. ನರ್ಸ್ ಅಂದ್ರೆ ದಾದಿ ಅಂತ ನಾವು ಹೇಳ್ತೀವಿ. ಎನ್ ಯು ಆರ್ ಎಸ್ ಇ ನರ್ಸ್. ನರ್ಸ್ ಮೀನ್ಸ್ ದಾದಿ. ಓಕೆ, ಎಸ್. ನೆಕ್ಸ್ಟ್ ಪೊಲೀಸ್ ಮ್ಯಾನ್. ಪೊಲೀಸ್ ಮ್ಯಾನ್ ಯಾಕೆ ಬೇಕು? ಪಿ ಒ ಎಲ್ ಐ ಸಿಇ ಎಂ ಎ ಎನ್ ಪೊಲೀಸ್ ಮ್ಯಾನ್. ಪೊಲೀಸ್ ಮ್ಯಾನು ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ರಕ್ಷಣೆ ಮಾಡ್ಲಿಕ್ಕೆ. ನಮ್ಗೆ ಯಾರಾದ್ರೂ ಗಲಾಟೆ ಮಾಡಿದ್ರೆ, ಜಗಳ ಮಾಡಿದ್ರೆ, ಬೇರೆ 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 ಕಡೆಗಳಲ್ಲಿ ಜೋರ ಗಲಾಟೆ ಜಗಳ ಎಲ್ಲ ಮಾಡ್ತಾ ಇದ್ರೆ ಅವರನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಯಾರು ಬೇಕು? ಪೊಲೀಸ್ ಬೇಕು. ಹಾಗಿದ್ರೆ ಈ ಪೊಲೀಸ್ ಮ್ಯಾನ್ ನಮ್ಗೆ ಏನಕ್ಕೆ ಹೆಲ್ಪ್ ಮಾಡ್ತಾರೆ? ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ವಾಚ್ಮ್ಯಾನ್. ವಾಚ್ಮ್ಯಾನ್ ಏನ್ ಮಾಡ್ತಾರೆ? ಮನೆ ಕಾಯ್ತಾರೆ. ವಾಚ್ಮ್ಯಾನ್, ವಾಚ್ಮ್ಯಾನ್ಗೆ ಏನ್ ಹೇಳ್ತೀವಿ ಗೊತ್ತಾ? ಕಾವಲುಗಾರ ಅಂತ ಹೇಳ್ತೀವಿ. ಜಿ ಯು ಎ ಆರ್ ಡಿ ಎಸ್ ಗಾರ್ಡ್ಸ್ ಹೌಸಸ್. ನೋಡ್ರಿ, ಸೋಲ್ಜರ್ಸ್ ಏನ್ ಮಾಡ್ತಾರೆ? ನಮ್ ದೇಶವನ್ನೇ ಕಾಯ್ತಾರೆ, ದೇಶದ ರಕ್ಷಣೆ ಮಾಡ್ತಾರೆ. ಈ ವಾಚ್ಮ್ಯಾನ್ ಏನ್ ಮಾಡ್ತಾರೆ ಅಂದ್ರೆ ಮನೆ ಕಾಯ್ತಾರೆ. ಗಾರ್ಡ್ಸ್ ಹೌಸಸ್ ಅಂದ್ರೆ ಈ ವಾಚ್ಮ್ಯಾನ್ ನಮ್ಗೆ ಏನ್ ಮಾಡ್ತಾರೆ? ಮನೆ ಕಾಯ್ತಾ ಇರ್ತಾರೆ. ಎಸ್, ನೋಡಿ ಇಷ್ಟು ಒಂದ್ ಜನ ಇದ್ದಾರಲ್ವಾ ನಮ್ಗೆ. ಈ ಇಷ್ಟು ಜನರ ಹೆಲ್ಪ್ ಇಲ್ಲ ಅಂದ್ರೆ ನಮ್ಮಷ್ಟಕ್ ನಾವೇ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಪೋಸ್ಟ್ ಮ್ಯಾನ್, ಸೋಲ್ಜರ್, ಡಾಕ್ಟರ್, ಮಿಲ್ಕ್ ಮ್ಯಾನ್, ಕಾರ್ಪೆಂಟರ್, ಫೈರ್ ಮ್ಯಾನ್, ನರ್ಸ್, ಪೊಲೀಸ್ ಮ್ಯಾನ್, ವಾಚ್ ಮ್ಯಾನ್. ಹೀಗೆ ನಮ್ಗೆ ಜೀವನ ಮಾಡ್ಲಿಕ್ಕೆ ಪ್ರತಿಯೊಬ್ಬರು ಸಹ ನಮ್ಗೆ ಹೆಲ್ಪ್ ಬೇಕು. ಓಕೆ, ಈವನ್ ಟೀಚರ್ ಆಲ್ಸೋ. ಈ ರೀತಿ ನಮ್ಗೆ ಇಷ್ಟು ಜನರ ಹೆಲ್ಪ್ ತಗೊಂಡ ಮೇಲೆ ಈ ಎಲ್ಲರಿಗೂ ಸಹ ಒಂದು ಥ್ಯಾಂಕ್ಸ್ ಹೇಳೋಣ. ಓಕೆ, ಥ್ಯಾಂಕ್ ಯು.